ಹಾಯ್ ಹಲೋ, ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರೆ ಸವಿಂದ ನಿಮ್ಮ ಮಹೇಶ್ ಯೂಟ್ಯೂಬ್ ಚಾನಲ್. ನಾವು ಫ್ರೆಂಡ್ಸ್ ಜೊತೆ ಫೋಟೋಶಾಪ್ಗೆ ಯಾವ ರೀತಿ ತೆಗೆಸ್ಕೊಡ್ತಾ ಇದ್ದೀನಿ ಅಂತಂದರೆ, ಈ ರೀತಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಫೋಟೋಶಾಪ್ಗೆ ನಾನು ತಿಳಿಸ್ತಾ ಇದ್ದೀನಿ. ಈ ರೀತಿ ಹೇಗೆ ರಚನೆ ಮಾಡ್ಕೋಬೇಕು ಏನು, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನೀಗ ಓಪನ್ ಮಾಡ್ತಾ ಇದ್ದೀನಿ ಸನ್ ಬಂಡೀರೋ ಫೋಟೋಸನ್ನು ಓಪನ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಪೇಜ್ನ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನಾನು ನಮಗೆ ಬೇಕಾಗಿರ್ತಕ್ಕಂಥ ಒಂದು ಪೇಜ್ನ ನಾನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ನಿಮ್ಗೆ ಯಾವ ಒಂದು ಸೈಜಲ್ಲಿ ಬೇಕಾಗುತ್ತೆ ಆ ಒಂದು ಸೈಜಲ್ಲಿ ನೀವು ಕ್ರಿಯೇಟ್ ಮಾಡ್ಕೋಬೋದು. ಹಾಗಾಗಿ ನಾನು ನಿಮ್ಗೆ ಬೇಕಾಗಿರ್ತಕ್ಕಂಥ ಒಂದು ಪೇಜ್ನ ನಾನು ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ದೊಡ್ಡದಾಗಿರ್ತಕ್ಕಂಥ ಒಂದು ಪೇಜ್ನ ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಕಲರ್ನ ಚೂಸ್ ಮಾಡ್ಕೊತಿದ್ದೀನಿ. ಯಾವ ಒಂದು ಕಲರ್ ಚೂಸ್ ಮಾಡ್ಕೋಬೇಕಾಗಿದೆ ಅಂತಂತಂದರೆ, ಏನೇ ನಿಮ್ಗೆ ಯಾವ ಕಲರ್ ಬೇಕಾಗುತ್ತೋ ಆ ಒಂದು ಕಲರ್ನ ಇಲ್ಲಿ ನೀವು ಚೂಸ್ ಮಾಡ್ಕೋಬೋದು. ಓಕೆ, ನಾನು ಇಲ್ಲಿ ಓಕೆ ಮಾಡ್ಕೊಂಡು ಈ ಥರ ಒಂದು ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಇದು ಬೇಡಾಗಿತ್ತಾ ನಮಗೆ, ಬೇಡಾಗಿತ್ತು ಅಂತಂದರೆ ಪೇಂಟಿಂಗ್ ಬಕೆಟ್ ಟೂಲ್ ಇದೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಿಮಗೆ ಯಾವ ಒಂದು ಕಲರ್ ಬೇಕಾಗುತ್ತೆ ಆ ಕಲರ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಇದ್ರ ಬಂದು ಇದ್ರ ಮೇಲೆ ಬಿಟ್ಬಿಡಿ, ಈ ಥರ ಒಂದು ಸೆಲೆಕ್ಷನ್ ಆಗುತ್ತೆ. ಓಕೆ, ನೋಡಿ ಈ ಥರ. ಓಕೆ, ಇಷ್ಟಿರಲಿ. ಓಕೆ, ಇಷ್ಟಿರಲಿ, ನೋಡೋಣ ಈ ಥರ ಒಂದು ಬ್ಯಾಕ್ಗ್ರೌಂಡ್ ರಚನೆ ಆಗಿದೆ. ನೋಡೋಣ ಇದ್ರ ಮೇಲೆ ರಚನೆ ಮಾಡೋಣ, ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು, ಹೇಗೆ ಏನೆಲ್ಲ ಅಂತೇಳಿ. ಓಕೆ, ಸೊ ಇವಾಗ ನಾನು ಇವಾಗ ಈ ಥರ ಒಂದು ರಚನೆ ಮಾಡ್ಕೊಂಡಿದ್ದೀನಿ, ಬ್ಯಾಕ್ಗ್ರೌಂಡ್ ರಚನೆ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಇದರೊಳಗೆ ಒಂದು ಫೋಟೋ ಆ್ಯಡ್ ಮಾಡ್ಕೋಬೇಕಾಗಿದೆ. ಆ ಒಂದು ಕಣ್ಗೋಸ್ಕರ ನಾನು ಏನು ಮಾಡ್ತೀನಿ, ಇವಾಗ ಒಂದು ರೆಕ್ಟಾಂಗಲ್ ಟೂಲ್ ಅಲ್ಲಿ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ರೆಕ್ಟಾಂಗಲ್ ಟೂಲ್ ಮೊದಲನೇ ಆಪ್ಷನ್ಸ್ ಇದ್ರೆ ಇದನ್ನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಓಕೆ, ಇದನ್ನ ಕ್ಲಿಕ್ ಮಾಡ್ಕೊಂಡು ಇದ್ರ ಮೇಲೆ ಬಂದುಬಿಟ್ಟು ಇದ್ರ ನೀವು ಬೇಕಾಗಿರ್ತಕ್ಕಂಥ ಒಂದು ಕಲರನ್ನು ನೀವು ಇಲ್ಲಿ ಚೂಸ್ ಮಾಡ್ಕೋಬಹುದು. ಓಕೆ, ನಾನು ಆ ಒಂದು ಕಲರ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಚೂಸ್ ಮಾಡಿಕೊಂಡು ಇಲ್ಲಿ ಈ ಥರ ರಚನೆ ಮಾಡ್ಕೊಂಡಿದ್ದೀನಿ ಈ ಥರ. ಓಕೆ, ಸೊ ಇದ್ರೆ ಇದನ್ನ ಇವಾಗ ಎಷ್ಟು ಲೇಯರ್ ಮಾಡ್ಕೊಳ್ಳೋಣ. ಈ ಒಂದು ಲೇಯರ್ ಇದೆಯಲ್ಲ ಇಲ್ಲಿ ಬಂದುಬಿಟ್ಟು ಇದನ್ನ ರೆಸ್ಟ್ ಲೇಯರ್ ಮಾಡ್ಕೋಬೇಕಾಗುತ್ತೆ. ಓಕೆ, ಈ ಒಂದು ಲೇಯರನ್ನ ನಿಮ್ಮ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ರೆಸ್ಟ್ ಲೇಯರ್ ಅಂತ ಇದೆಯಲ್ಲ ಈ ಆಪ್ಷನ್ಸ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಓಕೆ ಅಂದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರ್ತದೆ. ಇಲ್ಲಿ ನೋಡ್ತಿರ್ಬೋದು ಯಾವ ಒಂದು ಸೇಫು ರೆಸ್ಟ್ ಲೇಯರ್ ಆಗಿದೆ. ಈ ಒಂದು ಫಸ್ಟ್ ಸೇಫ್ ಮೇಲೆ ನಾವು ಈಗ ಕೆಲಸವನ್ನು ಮಾಡಬಹುದಾಗಿದೆ. ಓಕೆ, ಇದನ್ನ ಆಲ್ರೆಡಿ ಹಿಡ್ಕಿಸಿ ನಾನು ಡೂಪ್ಲಿಕೇಟ್ ಲೇಯರ್ ಮಾಡ್ಕೊತಾ ಇದ್ದೀನಿ. ಡೂಪ್ಲಿಕೇಟ್ ಲೇಯರ್ ಮಾಡಿಕೊಂಡು ಮ್ಯಾಜಿಕ್ ಟೂಲ್ ಬಂದ್ಬಿಟ್ಟು ಇದ್ರ ಮೇಲೆ ಹಾಕ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ಇವನ್ನ ಕಲರ್ನ ಸ್ವಲ್ಪ ಚೇಂಜ್ ಮಾಡ್ಕೊತಾ ಇದ್ದೀನಿ. ಯಾವ ಕಲರ್ ಚೇಂಜ್ ಮಾಡ್ಕೊತೀನಿ ಅಂತಂದರೆ, ನಾನು ಇವಾಗ ಈ ಒಂದು ಕಲರಿಗೆ ಒಂದು ಗುಲಾಬಿ ಕಲರನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ತಂದು ಓಕೆ, ಈ ಪೇಂಟಿಂಗ್ ಟೂಲ್ ತಗೊಂಬಿಟ್ಟು ಇದನ್ನ ಬಕೆಟ್ ಟೂಲ್ ಅಂತ ತಗೊಂಬಿಟ್ಟು ಕ್ಲಿಕ್ ಮಾಡ್ಕೊಂಡು ಇದನ್ನ ಫಿಲ್ ಮಾಡ್ಕೊತಾ ಇದ್ದೀನಿ ಬಣ್ಣನ. ಓಕೆ, ಈ ಒಂದು ಲೇಯರ್ನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಓಕೆ, ಸ್ವಲ್ಪ ಸೈಜ್ ದೊಡ್ಡ ಮಾಡ್ಕೊಂಬೋಣ. ಓಕೆ, ಇಷ್ಟಿರಲಿ, ಸಾಕು. ಓಕೆ, ಓಕೆ, ಸ್ವಲ್ಪ ಮೋಸ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಈ ಥರ ಅಡ್ಜಸ್ಟಿಂಗ್ ಮಾಡ್ಕೊಳ್ಳಿ. ಸ್ವಲ್ಪ ಡಿಸೈನ್ ಈಗ ಕಾಣಲಿ, ಸ್ವಲ್ಪ ಡಿಫ್ರೆಂಟಾಗಿ ಕಾಣಲಿ ಅಂತ ಹೇಳುವಂಥ ಒಂದು ಉದ್ದೇಶಕ್ಕಾಗಿ ಅಷ್ಟೇ ಇಷ್ಟ ಇರಲಿ ಅಷ್ಟೆ. ಓಕೆ, ಈ ಒಂದು ಲೇಯರನ್ನು ಚೂಸ್ ಮಾಡ್ಕೊಳ್ಳಿ. ಅಂದರೆ ಈ ಒಂದು ಲೇಯರ್ ಪಿಂಕ್ ಲೇಯರ್ ಇದೆಯಲ್ಲ, ಗುಲಾಬಿ ಕಲರ್ ಬಣ್ಣದ ಒಂದು ಲೇಯರನ್ನು ಚೂಸ್ ಮಾಡ್ಕೊಂಡು ಅಂದರೆ ಮ್ಯಾಜಿಕ್ ಟೂಲ್ ತಗೊಂಬಿಟ್ಟು ಇದ್ರ ಮೇಲೆ ಹಾಕ್ಬಿಟ್ಟು ಇದನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡಿಕೊಂಡು ಇವರು ನಮಗೆ ಬೇಕಾಗಿರ್ತಕ್ಕಂಥ ಒಂದು ಫೋಟೋನ ಇದರೊಳಗೆ ಆ್ಯಡ್ ಮಾಡೋಣ. ಓಕೆ, ಸದ್ ಕುಕ್ಕಿಲ್ಲ ಅವ್ರ ಫೋಟೋ ಇದೆಯೋ ಇದು ಫೋಟೋನ ಇದರೊಳಗೆ ಆ್ಯಡ್ ಮಾಡೋಣ. ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ಡಬ್ಲ್ಯೂ, ಕಂಟ್ರೋಲ್ ವಿ, ಕಂಟ್ರೋಲ್ ಅಲ್ಟ್ ಜಿ ಹೊಡಿ, ಅವನ ಫೋಟೋದೊಳಗೆ ಆ್ಯಡ್ ಆಗುತ್ತೆ. ಸೊ ಈ ಥರ ಅವನ ಫೋಟೋದೊಳಗೆ ಆ್ಯಡ್ ಆಗಿದೆ. ನಮಗೆ ಬೇಕಾಗಿರ್ತಕ್ಕಂಥ ಒಂದು ಸೇಪಲ್ಲಿ ಆ ಒಂದು ಫೋಟೋ ಆ್ಯಡ್ ಆಗಿದೆ. ಇವಾಗ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ಇಲ್ಲಿ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೋಬೋದು. ಓಕೆ, ಇಷ್ಟಿರಲಿ, ಸಾಕು ನನಗೆ. ಎಂಟರ್ ಎಂಟರ್ ಹೊಡೆದು ಇವಾಗ ಈ ಒಂದು ಅಂದರೆ ಸೇಫ್ ಟೂಲ್ ಇದೆಯಲ್ಲ, ಈ ಒಂದು ಸೇಫ್ ಟೂಲ್ಗೆ ಇವಾಗ ಸ್ಟ್ರೋಕ್ ಕೊಡೋಣ. ಈ ಒಂದು ಪಿಂಕ್ ಲೇಯರ್ ಇದೆಯಲ್ಲ, ಪಿಂಕ್ ಲೇಯರ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡಿಕೊಂಡು ಈ ಲೆಫ್ಟ್ ಟೂಲ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಸ್ಟ್ರೋಕ್ ಅನ್ನಿ, ಕೆಳಗಡೆ ಸ್ಟ್ರೋಕ್ ಇರ್ತೈತಿ. ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಕಲರನ್ನು ನೀವು ಇಲ್ಲಿ ಚೂಸ್ ಮಾಡ್ಕೊಂಡು ಸ್ಟ್ರೋಕ್ ಕೊಡ್ಬೋದು. ಓಕೆ, ಯಾವ ಕಲರ್ ಚೂಸ್ ಆಗುತ್ತೆ ಸೂಟ್ ಆಗುತ್ತೆ ಅಂತಂದರೆ ಆ ಕಲಕ್ಕೆ ವೈಟ್ ನೋಡೋಣ. ನಾವು ವೈಟ್ ಸೂಟ್ ಆಗುತ್ತೆ. ಓಕೆ, ವೈಟ್ ಕೊಡ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಮಾಡೋಣ ಬ್ರೈಟ್ನೆಸ್ಸಸ್. ಓಕೆ, ಬೇವೆಲ್ ಆ್ಯಂಡ್ ಎಂಬೋಸ್. ಓಕೆ, ಇದು ಓಕೆ ಆಯಿತು. ಸೊ ನೆಕ್ಸ್ಟ್ ಇದು ಹೊರಗಡೆದನ್ನು ಸ್ವಲ್ಪ ಬ್ಯಾಕ್ಗ್ರೌಂಡು ಸ್ಟ್ರೋಕ್ ಕೊಡಬೇಕಾಗಿತ್ತು ಅಂತಂತಂದರೆ, ಈ ಸೇಪ್ ಲೇಯರ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೇಪ್ ಒಂದು ಲೇಯರ್ನ ಸೆಲೆಕ್ಷನ್ ಮಾಡಿಕೊಂಡು ಎಫ್ ಟೂಲ್ನ ಕ್ಲಿಕ್ ಮಾಡಿಕೊಂಡು ಸ್ಟ್ರೋಕ್ ಅನ್ನಿ, ಸ್ಟ್ರೋಕ್ ಅಂದು ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಕಲರ್ನ ನೀವು ಇಲ್ಲಿ ಚೂಸ್ ಮಾಡ್ಕೋಬಹುದು. ಓಕೆ, ವೈಟ್ ಬೇಡ, ಬ್ಲ್ಯಾಕ್ ನೋಡೋಣ. ಬ್ಲ್ಯಾಕ್ ಚೆನ್ನಾಗಿ ಬರುತ್ತೆ, ಬ್ಲ್ಯಾಕ್.
ಓಕೆ, ಬೇವಲ್ ಆ್ಯಂಡ್ ಎಂಬಸ್ ಸಾಧು ಕುರ್ಕಲಿ ಅವ್ರ ಫೋಟೋ ಇದೆಲ್ಲ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡ್ಕೊಂಡು ಈಗ ಬ್ಲರ್ ಮಾಡಬೇಕು ಅಂತಂದರೆ ಫಿಲ್ಟರಲ್ಲಿ ಹೋಗ್ಬಿಟ್ಟು ಬ್ಲರ್ ಅನ್ನಿ, ಬ್ಲರ್ ಅಂದು ಗೌಶನ್ ಬ್ಲರ್ ಮೂರನೇ ಆಪ್ಷನ್ಸ್ ಇದನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಫಿಲ್ ಆಗುತ್ತೆ. ಓಕೆ, ನಿಮಗೆ ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟು ಇಲ್ಲಿ ನೀವು ಚೂಸ್ ಮಾಡ್ಕೋಬೋದು. ಓಕೆ, ಇಷ್ಟು ಇರಲಿ ಸಾಕು. ಸೊ ಇಲ್ಲಿ ನೋಡಿದ್ರೆ ಈ ಥರ ಆಯಿತು. ಸೊ ಇವಾಗ ನೆಕ್ಸ್ಟ್ ಟೆಕ್ಸ್ಟ್ ಬರಿಬೇಕಾಗುತ್ತೆ. ಟೆಕ್ಸ್ಟ್ ಬರಿಬೇಕಂತಂದ್ರೆ ಏನು ಬರಿಬೇಕು ಅಂತಂದರೆ ನಿಮ್ಮ ಕೀಬೋರ್ಡ್ನಲ್ಲಿರ್ತಕ್ಕಂಥ ಬೋರ್ಡ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡ್ಕೊಂಡು ಇವಾಗ ಬರಿಬೇಕಾಗುತ್ತೆ ಗೆಸ್ ದ ಆಕ್ಟರ್. ಇವಾಗ ಅಲ್ಟ್ ಹಿಡಿದು ಕಳಿಸಿ, ಇದ್ರ ಮೇಲೆ ಇದನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಈ ಒಂದು ಲೇಯರ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂದರೆ ಟೆಕ್ಸ್ಟ್ ಒಂದು ಲೇಯರ್ ಇದೆಲ್ಲ ಸೆಲೆಕ್ಷನ್ ಮಾಡ್ಕೊಳ್ಳಿ. ಅಲ್ಟ್ ಹಿಡಿದು ಕಳಿಸಿ ನಿಮ್ಮ ಕೀಬೋರ್ಡ್ನಲ್ಲಿರ್ತಕ್ಕಂಥ ಏರೋ ಮಾರ್ಕು, ಬಲಗಡೆಯಲ್ಲಿರ್ತಕ್ಕಂಥ ಏರೋ ಮಾರ್ಕ್ನ ಎರಡು ಮೂರು ಜೊತೆ ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡ್ಕೊಂಡು ಇವಾಗೆಲ್ಲ ಲೇಯರ್ನ ಮರ್ಜ್ ಮಾಡ್ಕೊಂಬಿಡಿ. ಓಕೆ, ಎಲ್ಲ ಲೇಯರ್ನ ಮರ್ಜ್ ಟಿಕ್ ಮಾರ್ಕ್ ಮಾಡಿಕೊಂಡು ಕಂಟ್ರೋಲ್ ಈ ಕಂಟ್ರೋಲಿಗೆ ಹೊಡೀರಿ. ಅಷ್ಟು ಲೇಯರು ಮರ್ಜ್ ಆಗ್ತವೆ ಒಂದು ಲೇಯರ್. ಓಕೆ, ಈ ಥರ ಆಯಿತು. ಸೊ ಇವಾಗ ಈ ಲೇಯರ್ಗೆ ಸ್ಟ್ರೋಕ್ ಕೊಡಬೇಕಂತಂದರೆ ಎಫ್ ಟೂಲಲ್ಲಿ ಕ್ಲಿಕ್ ಮಾಡಿಕೊಂಡು ಇವಾಗ ಸ್ಟ್ರೋಕ್ ಕೊಡಬೇಕಂತಂದರೆ ವೈಟ್ ಕಲರ್ ಸ್ಟ್ರೋಕ್ನ ಚೂಸ್ ಮಾಡೋಣ, ಚೆನ್ನಾಗಿ ಕಾಣ್ತೈತೆ. ಓಕೆ, ಸ್ವಲ್ಪ ಓಕೆ, ಬೇವಲ್ ಆ್ಯಂಡ್ ಎಂಬೋಸ್ನ ಕ್ಲಿಕ್ ಮಾಡ್ಕೊಳ್ಳಿ, ಸೂಪರಾಗಿ ಕಾಣಿಸುತ್ತೆ. ಓಕೆ, ಓಕೆ ಮಾಡ್ಕೊಳ್ಳಿ. ಸೊ ಈ ಥರ ಆಯಿತು. ಸೊ ಇಲ್ಲಿ ನೋಡ್ತಾ ಇದ್ರೆ ಈ ಥರ ಆಯಿತು, ಒಂದು ಪೋಸ್ಟರ್ ರೆಡಿ ಆಗಿದೆ. ಸೊ ಈ ಥರ ಒಂದು ಪೋಸ್ಟರ್ ರೆಡಿ ಆಗಿದೆ. ಇಲ್ಲಿ ನೋಡ್ತಿರ್ಬೋದು ತುಂಬಾ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಪೋಸ್ಟರ್ ರೆಡಿ ಆಗಿದೆ. ಸೋಷಿಯಲ್ ಮೀಡಿಯಲ್ಲಿ ಆಗಿರ್ತಕ್ಕಂಥ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಇನ್ನಿತರ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ತಕ್ಕಂಥ ನೀವು ಒಂದು ಪೋಸ್ಟರ್ನ ಈ ಥರ ಒಂದು ಡಿಸೈನ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ. ಸೇವ್ ಮಾಡಿದ ಯಾವ ರೀತಿ ಸೇವ್ ಮಾಡ್ಕೋಬೇಕು ಅಂತಂದರೆ ನಿಮ್ಗೆ ಯಾವ ರೀತಿ ಬೇಕು, PNG ಬೇಕಾ, PSI ಬೇಕಾ ಅನ್ನೋದನ್ನು ನೀವು ಚಾಯ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ಸೇವ್ ಅದನ್ನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಸೇವ್ ಡೆಸ್ಕ್ಟಾಪಲ್ಲಿ ನಾವು ಕ್ಲಿಕ್ ಮಾಡ್ಕೊಂಡು ನನಗೆ JPG ಬೇಕಾಗಿದೆ. JPG ಕ್ಲಿಕ್ ಮಾಡ್ಕೊಂಡು ಸೇವ್ ಆ್ಯಸ್ ಇಲ್ಲಿ ಓಕೆ ಮಾಡ್ಕೊತೀನಿ, ಓಕೆ ಮಾಡ್ತಾಗುತ್ತೆ. ಸೊ ಈ ರೀತಿ ಸೇವ್ ಮಾಡ್ಕೋಬೋದು. ಓಕೆ ಗೈಸ್, ಇದಾಯಿತು ವೀಡಿಯೋ. ವೀಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್ ಬಾಯ್.